ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ MR ಪೂವಮ್ಮ ಇದ್ದಾರೆ. ನಾವು ಈಗಾಗಲೇ ಮಾತಾಡ್ತಾ ಇದ್ದೆವು, ಜಿಲ್ಲಾಧಿಕಾರಿಗಳು ಎಬಿ ಇಬ್ರಾಹಿಂ ಅವರು ಮಾತಾಡಿದ್ರು, ಬಹಳ ಆಸಕ್ತಿ ಇದೆ. ಅದ್ರ ಏನು ನೋಡೋಣ, ಒಬ್ಬ ಜಿಲ್ಲಾಧಿಕಾರಿಯವರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಇದು ಸರ್ಕಾರಕ್ಕೆ ಒಂದು ಕ್ರೀಡಾನೀತಿ ಬೇಕು ಅಂತನ್ನುವಂಥದ್ದು. ಈಗ MR ಪೂವಮ್ಮ ಅವ್ರ ಜೊತೆಗೆ ನಾನು ಮಾತಾಡ್ತಾ ಇದ್ದೆ. ನನಗೆ 2006 ಚೈನಾ ಜೂನಿಯರ್ ಏಷ್ಯನ್ನಲ್ಲಿ ತಾವು ಕಂಚಿನ ಪದಕ ಪಡೆಯುವುದರೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಕ್ರೀಡಾ ಬದುಕು ಆರಂಭ ಆಗ್ತದೆ ಅಂತನ್ನುವಂಥದ್ದು. ಅಲ್ಲಿಂದ ಬೇರೆ ಬೇರೆ ಕಾರಣಗಳು ಒಂದು ಸ್ವಲ್ಪ ಹಿನ್ನಡೆ ಆದ್ರೂ ಕೂಡ ಮತ್ತೆ ಏಷ್ಯಾಡ್ನಲ್ಲಿ ನೀವು ಇಲ್ಲಿ ಕಂಚಿನ ಪದಕ ಮತ್ತೊಂದು ಗೋಲ್ಡ್ ಪದಕ ಪಡೆದಿರತ್ತ. ಆರಂಭ ಇಲ್ಲಿಂದ ಅಂತ ನನಗೆ, ಅದಕ್ಕಿಂತ ಹಿಂದೆ ಹೋಗಬೇಕು, ತುಂಬ ಹಿಂದೆ ಹೋಗಬೇಕು, ಪ್ರೈಮರಿ ಆ ಸ್ಕೂಲ್ನಲ್ಲೇ ಪೂವಮ್ಮ ಅವರು ಬಹಳ ಚುರುಕಿದ್ರು ಅಂತ ಅನ್ನುವಂಥದ್ದು ಮಾತನ್ನು ಕೇಳಿದ್ದೆ ನಾನು. ಎಲ್ಲಿಂದ ಆರಂಭ ಆಯಿತು? ಈಗ ಅದು ಮಾರ್ನಿಂಗ್ ಸ್ಟಾರ್ ಆಗಿದೆ. ನಾನಲ್ಲಿ ಈಗ ಎಲ್ಲ ಫಸ್ಟ್ ಗೇಮ್ಸ್ ಬರುತ್ತೆ, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್ ಎಲ್ಲದರಲ್ಲಿ ನಾನು ಆಡ್ತಿದ್ದೆ. ಫುಟ್ಬಾಲ್ ನಾವು ಸ್ಟೇಟ್ ವರೆಗೆ ಹೋಗಿದ್ವಿ, ಡಿಸ್ಟಿಕ್, ಕಬಡ್ಡಿಯಲ್ಲಿ ಡಿಸ್ಟಿಕ್ ವರೆಗೆ. ಅದಾದ್ಮೇಲೆ ನೆಕ್ಸ್ಟ್ ಬಂದದ್ದು ಅಥ್ಲೆಟಿಕ್ಸ್. ನಮ್ದು ನನ್ನ ಫಿಸಿಕಲ್ ಡೈರೆಕ್ಟರ್ ವಸಂತ್ ಹೆಗ್ಡೆ ನನ್ನ ಟ್ರೈನ್ ಮಾಡ್ತಿದ್ದದ್ದು. ಟ್ರೈನ್ ಅಂದ್ರೆ ಜಸ್ಟ್ ನಾವು ಯೂಶುವಲ್ ಎಲ್ಲ ಅಥ್ಲೆಟ್ಸ್ ಅನ್ನು ಹೇಗೆ ಕರ್ಕೊಂಡು ಹೋಗ್ತಾರೆ ಹಾಗೆ ಎಲ್ಲ ಇದ್ವಿ. ಡಿಸ್ಟಿಕಲ್ಲಿ ನಾನು 100, 200, 400 ನನ್ನ ಇವೆಂಟ್ ಅಲ್ಲ, ಇರಲಿಲ್ಲ. 100, 200 ನಾನು ಗೋಲ್ಡ್ ಮಾಡಿದೆ ಎರಡರಲ್ಲಿಯೂ. ಅದಾದ್ಮೇಲೆ ಸ್ಟೇಟ್ ಮೀಟ್ ಇತ್ತು, ಸರ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು ವಸಂತ್ ಹೆಗ್ಡೆ ಸರ್. ಸ್ಟೇಟ್ ಅಲ್ಲಿ ಆಗ ನೀವೆಲ್ಲಾದ್ರೂ ಏನ್ ಆಗ್ಬೇಕು ಅಂತ ಏನಾದ್ರೂ, ಅದೇ ವಾಲಿಬಾಲ್ ಆಡುವಾಗ ವಾಲಿಬಾಲ್ ಆಡ್ತಾ, ವಾಲಿಬಾಲ್, ಕಬಡ್ಡಿ ಆಡುವಾಗ ಕಬಡ್ಡಿ, ಸುಮ್ನೆ ಓಡ್ಬೇಕಂದ್ರೆ ಓಡ್ಬೇಕು ಅಷ್ಟೇ. ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ನನ್ನ ಪೇರೆಂಟ್ಸ್ ಹಾಗೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಿದ್ರು. ಮತ್ತೆ ನಾನು ಸ್ಟೇಟ್ ಅಲ್ಲಿ 200 ಅಲ್ಲಿ ಗೋಲ್ಡ್, 100 ಅಲ್ಲಿ ಸಿಲ್ವರ್ ಬಂದಿತ್ತು. ಆದ್ಮೇಲೆ ವಸಂತ್ ಸರ್ ನನ್ನ ಮಂಗಳ ಸ್ಟೇಡಿಯಂ ಕರ್ಕೊಂಡು ಹೋದ್ರು. ಅಲ್ಲಿ ದಿನೇಶ್ ಕುಂದರ ಅಂಡರ್ ನನಗೆ ಟ್ರೈನಿಂಗ್ ಮಾಡಿಸಿದ್ರು. ಆ ಸರ್ ಆಗ ನಾನು 7th ಅಲ್ಲಿ ಇದ್ದೆ. ಮತ್ತೆ ಫಸ್ಟ್ ನ್ಯಾಷನಲ್ಸ್ ಅಲ್ಲಿಂದ ಹೋದದ್ದು, ಬ್ಯಾಂಗ್ಳೂರಲ್ಲಿ ನ್ಯಾಷನಲ್ಸ್. ಎಸ್. ಈಗ ಕ್ರೀಡಾ ಸಚಿವರು ಅಭಯ ಚಂದ್ರ ಜೈನ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಸರ್, ಅಭಯ ಚಂದ್ರ ಜೈನ್ ಅವರೇ, ನಮಸ್ಕಾರ. ಸರ್, ನಮ್ಮ ಜೊತೆಗೆ MR ಪೂವಮ್ಮ ಅವರು ಇದ್ದಾರೆ, ಬಹಳ ಸಂತೋಷಗೊಂಡಿದ್ದಾರೆ ಅವರು. ಒಂದೆಡೆಯಲ್ಲಿ ಕ್ರೀಡಾ ಸಚಿವರು ನಮ್ಮನ್ನ ಅಲ್ಲಿ ಬಂದು ಪ್ರೋತ್ಸಾಹಿಸಿದ್ದಾರೆ ಅಂತ ಅನ್ನುವಂಥದ್ದು, ಈ ಸಂದರ್ಭದಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್? ಅದೇ ಕ್ರೀಡೆ ಮೇಲೆ ಅಭಿಮಾನ ಇದ್ದಿಂದಾಗಿ ನಾವ್ ಅಲ್ಲಿ ಹೋಗಿ ಕ್ರೀಡೆಯನ್ನು ನೋಡ್ಲಿಕ್ಕೆ, ಅಲ್ಲಿಯ ವ್ಯವಸ್ಥೆಯನ್ನು ನೋಡ್ಲಿಕ್ಕೆ, ನಮ್ಮ ಕರ್ನಾಟಕದ ಭಾರತದ ಕ್ರೀಡಾಪಟುಗಳನ್ನು ಉತ್ತೇಜನಗೊಳ್ಳಿಕ್ಕಾಗಿ ನಮ್ಮ ವೈಯಕ್ತಿಕ ಖರ್ಚಿನಿಂದ ಅಲ್ಲಿ ಕೊರಿಯಕ್ಕೆ ಹೋಗಿ ಬಂದಿದ್ದೇವೆ. ನಾನು ಅವರು ಕ್ರೀಡಾಪಟು, ಕ್ರೀಡಾ ಅಭಿಮಾನಿ, ನನ್ನ ಪೂರ್ವಜರು, ನನ್ನ ತಂದೆ ಕೂಡ ಕ್ರೀಡಾಪಟು. ಆದ್ರಿಂದಾಗಿ ಕ್ರೀಡೆಯ ನೋವು ಎಲ್ಲ ನಮ್ಗೆ ಗೊತ್ತಿದೆ. ಆದ್ರಿಂದಾಗಿ ನಮ್ಮ ಕ್ರೀಡಾಪಟುಗಳಿಗೆ ಕನಿಷ್ಠ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಆ ಪ್ರೋತ್ಸಾಹವನ್ನು ಕೊಟ್ಟು ಅವರೊಟ್ಟಿಗೆ ಸಂತೋಷವನ್ನು ಹಂಚಿಕೊಳ್ಬೇಕು ಎಂಬ ದೃಷ್ಟಿಯಿಂದ. ಎಸ್ ಸರ್, ಈಗ ತಮ್ಮ ವೈಯಕ್ತಿಕವಾದಂತ ಅಭಿಮಾನಿಗಳೆಲ್ಲ ಇದೆ, ಆದ್ರೆ ಸರ್ಕಾರದಿಂದ ಇದು ಸಾಕಾಗ್ತದ? ಕೇವಲ 10 ಲಕ್ಷ ರೂಪಾಯಿ ಕೊಟ್ಟಿದ್ರೆ, ಹರಿಯಾಣ ಸರ್ಕಾರ ಒಬ್ಬ ಕ್ರೀಡಾಪಟುವಿಗೆ 1 ಕೋಟಿ ರೂಪಾಯಿ ಕೊಟ್ಟಿದೆ, ಆದ್ರೆ ನಮ್ಮ ಸರ್ಕಾರ ಕೇವಲ 10 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಮುಂದೆ ಏಷ್ಯಾಡ್ನಲ್ಲಿ 2016 ಅವರು ಮತ್ತೆ ಭಾಗವಹಿಸಬೇಕಾಗಿದೆ ಅಂತ ಅನ್ನುವಂಥದ್ದು ಶಕಟ್ಟಾಗಿದೆ. ಮತ್ತೆ ಮುಂದೆ ನಾನು ಪ್ರಯತ್ನ ಮಾಡ್ತೇನೆ ಅವ್ರ ಜೊತೆ ಇದನ್ನ ನಾನು ಕೇಳಬೇಕಾಗಿತ್ತು ಅಂತ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಅಂದ್ರೆ ಒಬ್ಬ ಕ್ರೀಡಾಪಟುವಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಮತ್ತೊಮ್ಮೆ ಸ್ಪರ್ಧೆ ಮಾಡಬೇಕಾದ್ರೆ ತುಂಬಾ ಕೆಲಸಗಳಿರ್ತದೆ, ತುಂಬಾ ರೀತಿಯ ತರಬೇತಿಗಳು ಪಡೆಯಬೇಕಾಗಿದೆ. ಅವರು ದೇಶದಲ್ಲಿ ತರಬೇತಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟ. ಈಗಾಗಲೇ ಪೂವಮ್ಮ ಅವರು ಹೇಳಿದ್ರು. ಎಸ್, ಮತ್ತೆ ಮುಂದುವರೆದು ತಾವು ಮಾತಾಡ್ತಾ ಇದ್ರಿ, ಸ್ಟೇಡಿಯಂಗೆ ಬಂದ್ರಿ, ಮಂಗಳೂರಿನ ಮಂಗಳಾ ಸ್ಟೇಡಿಯಂನಲ್ಲಿ ಆಗ ಮಣ್ಣಿನ ಟ್ರ್ಯಾಕ್ ಇತ್ತು, ಆ ಟ್ರ್ಯಾಕ್ನಲ್ಲಿ ಓಟ ಮಾಡ್ತಾ ಇದ್ರಿ. ಬಹುಶಃ ನಮ್ಮ ರಾಜ್ಯದ ಬೆಂಗಳೂರು ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಸಿಂಥೆಟಿಕ್ ಟ್ರ್ಯಾಕ್ಗಳು ಕೂಡ ಇರಲಿಲ್ಲ ಅಂತ ಅನ್ನುವಂಥದ್ದು. ಸೊ ಈಗ ಮತ್ತೊಮ್ಮೆ ನಮ್ಮ ಜೊತೆ ಅಭಯಚಂದ್ರ ಜೈನ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಸರ್, ಮುಂದುವರೆದು ನಾನೊಂದು ಪ್ರಶ್ನೆಯನ್ನು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದಿಂದ ಸಿಕ್ಕಿದಂಥ ಬೆಂಬಲ ಯಾವ ಸಾಕಾಗಲ್ಲ ಅಂತ ಅನ್ನುವಂಥದ್ದು. ಯಾಕಂದರೆ ಹರಿಯಾಣ ಸರ್ಕಾರ ಅವರಿಗೆ 1 ಕೋಟಿ, ಎಲ್ಲ ಯಾರು ಏಷ್ಯಾದಲ್ಲಿ ಗೆದ್ದಿದ್ದಾರೋ ಪದಕ ತಂದಿದ್ದಾರೋ ಅವರಿಗೆ 1 ಕೋಟಿ ರೂಪಾಯಿಯನ್ನು ಕೊಟ್ಟಿದೆ, ಯಾಕೆ ಇಷ್ಟು ಕಡಿಮೆ ಅಂತ ನೋಡಿ. ವರ್ಲ್ಡ್ ಚಾಂಪಿಯನ್ ಗೆ ಅದೊಂದು ಸಿಸ್ಟಮ್ ಆತರ, ಸಿಸ್ಟಮ್ ಪ್ರಕಾರ ಮಾಡೋದು. ಅಲ್ಲ ಅಲ್ಲ, ಈಗ ಹರಿಯಾಣ ಸರ್ಕಾರ ಸುಮಾರು 1 ಕೋಟಿ ರೂಪಾಯಿ ಒಬ್ಬ ಕ್ರೀಡಾಪಟುಗೆ ಕೊಟ್ಟಿದೆ. ಅಮೆರಿಕಾದಲ್ಲಿ ಕ್ರೀಡಾಪಟುಗಳಿಗೆ ಬಹಳ, ಭಾರತ ಸರ್ಕಾರ ಅಷ್ಟು ಮಾಡ್ತಾ ಇಲ್ಲಲ್ಲ. ಈಗ ಅಮೆರಿಕ ಸರ್ಕಾರ, ಕೊರಿಯಾ, ಅಲ್ಲ ಅಮೆರಿಕ ಅಲ್ಲ, ನನ್ನ ಹರಿಯಾಣ, ಹರಿಯಾಣ ರಾಜ್ಯ ಸರ್ಕಾರ ಸ್ಟೇಡಿಯಂ ಮಾಡಿದ್ದಾರೆ. ಹರಿಯಾಣ ಸ್ಟೇಟ್ ಗವರ್ಮೆಂಟ್ ಹೇಳ್ತಾ ಇದೆ ಸರ್, ನಮ್ಮ ಸರ್ಕಾರ ದುಡ್ಡೇ ಕೊಡುವುದಿಲ್ಲಲ್ಲ ಸರ್, ಅದು ಮಾಡ್ಬೇಕಾಗಿದೆ ಅಂತ ಅನ್ನುವಂಥದ್ದು. ತಾವೀಗ ಬಹಳ ಆಸಕ್ತಿಯಿಂದ ಇತಿಮಿತಿಯಲ್ಲಿ ಮಾಡುವಂತ ಸಹಾಯ ಮಾಡ್ತಾ ಇದೆ. ಅಲ್ಲ, ತಾವು ಬಹಳ ಸರ್ಕಾರ
ಅದಕ್ಕೆ ಕಾರ್ಪೂರ್ಣವಾಗಿ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇದೆ ಅಷ್ಟೇ. ಎಸ್, ಈಗ 2016ರಲ್ಲಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಬೇಕಾದ್ರೆ ಎಸ್ ಮತ್ತೆ ಅವರ ಫೋನ್ ಕಟ್ ಆಗಿದೆ, ಮತ್ತೆ ನಾನು ಸಾಧ್ಯ ಆದ್ರೆ ಪ್ರಯತ್ನ ಮಾಡ್ತೇನೆ, ಇಲ್ದಿದ್ರೆ ನಮ್ಮ ಚರ್ಚೆಯನ್ನು ನಾನು ಮತ್ತೆ ಮುಂದುವರಿತೇನೆ. ನೀವು ಹೇಳ್ತಾ ಇದ್ರೆ ಮಂಗಳ ಕ್ರೀಡಾಂಗಣದಲ್ಲಿ ತಮ್ಮ ಕೆರಿಯರ್ ಆರಂಭ ಆಗ್ತದೆ ಮತ್ತೊಮ್ಮೆ ತನ್ನುವಂಥದ್ದು. ಸೊ ಇಲ್ಲಿ ಮಂಗಳ ಸ್ಟೇಡಿಯಂ ಆಗ್ತದೆ, ಬಾಕಿ ಉಳಿದ ಸ್ಟೇಡಿಯಂಗಳಲ್ಲಿ ಓಡ್ತಾ ಇರುವಾಗ ಅಲ್ಲೂ ಕೂಡ ಪ್ರಶಸ್ತಿಗಳನ್ನು ಗೆದ್ದು ಬರ್ತಾರೆ, ಇದು ಹೇಗೆ ಸಾಧ್ಯ ಆಗ್ತದೆ ಅಂತನ್ನುವಂಥದ್ದು ಸಾಕಾಗ್ತದಾ ಅಂತ. ಅಂದ್ರೆ ಆ ಸಂದರ್ಭದಲ್ಲಿ ನೀವು ಮಂಗಳೂರಿನ ಅಂದ್ರೆ ಹೆಚ್ಚಿನ ಕ್ರೀಡಾಪಟುಗಳು ನಾವು ಯಾರನ್ನು ನೋಡ್ತೇವೆ, ವಂದನ್ ರಾವ್ ಅವರು ಕೂಡ ಮಂಗಳೂರಿನ ಮಂಗಳಾ ಸ್ಟೇಡಿಯಂನಲ್ಲಿ ಓಡಿ ಅವರು ಮತ್ತೆ ಅಂತಾರಾಷ್ಟ್ರೀಯದಲ್ಲಿ ಮಿಂಚಿದ್ರು ಅಂತನ್ನುವಂಥದ್ದು. ಆದ್ರೆ ಕರ್ನಾಟಕದಿಂದ ಉಳಿದ ಭಾಗಗಳಲ್ಲಿ ಈ ವೆದರ್ ಕಂಡೀಷನ್ ನೋಡಬೇಕಿದ್ರೆ ಕರಾವಳಿ ವೆದರ್ ಕಂಡೀಷನ್ಗೂ ನೀವು ಬಯಲುಸೀಮೆಯ ಅಥವಾ ಬೆಂಗಳೂರು ಮೈಸೂರು ವೆದರ್ ಕಂಡೀಷನ್ ತುಂಬಾ ವ್ಯತ್ಯಾಸಗಳಿವೆ, ಇಂಥ ತೊಂದರೆಗಳಲ್ಲಿ ಆಗ್ತಾ ಇತ್ತಾ? ಆದ್ರೂ ನೀವು ಮತ್ತೆ ಮತ್ತೆ ಓಟದಲ್ಲಿ ನಿಮ್ಮ ಅಥ್ಲೆಟಿಕ್ಸ್ಗಳಲ್ಲಿ ಭಾಗವಹಿಸಿದ್ರಲ್ಲಿ ಪದಕಗಳನ್ನು ತರ್ತೀರಿ ಅಂತನ್ನುವಂಥದ್ದು ಆ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು. ಸರ್, ಹಾಗೇನಿಲ್ಲ ಸರ್, ನಮಗೆ ಹಾಗೇನು ಗೊತ್ತಿರಲಿಲ್ಲ ಸರ್, ವೆದರ್ ಎಂತ ಓಡೋಗ ಗಾಳಿ ಇರುತ್ತೆ ಏನು, ಸುಮ್ಮನೆ ಓಡಬೇಕಂದ್ರೆ ಓಡ್ತಿದ್ವಿ ಅಷ್ಟೇ. ಮತ್ತೆ 7th ನಂದು ಫಸ್ಟ್ ನ್ಯಾಷನಲ್ಸ್ ಆಯ್ತು, ಹಾಗೆ ನಾನು ಮೆಡಲ್ ಏನು ಸಿಗ್ಲಿಲ್ಲ, ರೆಪ್ರೆಸೆಂಟ್ ಮಾಡಿದ್ದೆ ಕರ್ನಾಟಕದನ್ನು. ಅದಾದ ಮೇಲೆ 9th ಅಲ್ಲಿ ಅಂಡರ್ 16ನಲ್ಲಿ ನಾನು ನ್ಯಾಷನಲ್ ರೆಕಾರ್ಡ್ ಮಾಡಿದ್ದೆ, ಜೂನಿಯರ್ ನ್ಯಾಷನಲ್ ರೆಕಾರ್ಡ್ ಮಾಡಿದ್ದೆ ಚೆನ್ನೈಯಲ್ಲಿ. ಆದಮೇಲೆ ನಂದು 2006 ಕೆರಿಯರ್ ಸ್ಟಾರ್ಟ್ ಆಯ್ತು, 2008 ಅಲ್ಲಿ ಕ್ಯಾಂಪಿಗೆ ಜಾಯ್ನ್ ಆದೆ, 2000 ಹಾಗೆ ಕಂಟಿನ್ಯೂ ಕ್ಯಾಂಪ್ ಅಲ್ಲೇ ಈಗ ಇದ್ದೆ. ಎಸ್, ಮಂಗಳ ಸ್ಟೇಡಿಯಂ ಸದರ್ ಎಷ್ಟು ವರ್ಷ? ಮಂಗಳ ಸ್ಟೇಡಿಯಂ ನಿಯರ್ಲಿ ನಾನು 2006-7-4-5 ಇಯರ್ಸ್ ಮಂಗಳೂರಲ್ಲೇ ನಾನು ಪ್ರಾಕ್ಟೀಸ್ ಮಾಡಿದ್ದೇನೆ. ಅಲ್ಲಿ ತರಬೇತಿ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿ ಯಾವತ್ತು ಭಾಗವಹಿಸಿದ್ದೆ? 2006 ಜೂನಿಯರ್ ಏಷ್ಯಾ ಜೂನಿಯರ್ ವರ್ಲ್ಡ್ ಎಲ್ಲ ಮಂಗಳ ಸ್ಟೇಡಿಯಂ. ಆಗ ವ್ಯತ್ಯಾಸಗಳು ಕಾಣಲಿಲ್ವಾ? ಇಲ್ಲ ಸರ್, ನಾನು ದಿನಸ್ ಕುಂದರ ಸರ್ ಹತ್ರ ಟ್ರೈನಿಂಗ್ ಮಾಡಿದ್ದೆ, ಟ್ರೈನಿಂಗ್ ಹಾಗೆ ಏನು ಪ್ರಾಬ್ಲಮ್ ಆಗಿರ್ಲಿಲ್ಲ. ಮತ್ತೆ ಈಗ ನಾವು ಇಂಟರ್ನ್ಯಾಷನಲ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ನಮಗೆ ನ್ಯಾಷನಲ್ ಕ್ಯಾಂಪ್ ಇರುತ್ತೆ, ಸೊ ಅಲ್ಲಿ ಸ್ವಲ್ಪ ತಿಂಗಳು ಪ್ರಾಕ್ಟೀಸ್ ಮಾಡಿ ಮತ್ತೆ ನಾವು ನ್ಯಾಷನಲ್ ಇಂಟರ್ನ್ಯಾಷನಲ್ ಮೀಟಿಂಗ್ ಹೋಗ್ತೇವೆ. ಎಸ್, ಆ ನಂತರ 2006ರಲ್ಲಿ ಚೈನಾ ಜೂನಿಯರ್, ಆಮೇಲೆ ಬೀಜಿಂಗ್ ನಲ್ಲಿ ವರ್ಲ್ಡ್ ಜೂನಿಯರ್ 2008 ಅಲ್ಲಿ ನಡೆಯುವ ಸಂದರ್ಭದಲ್ಲೂ ಕೂಡ ತಾವು ಭಾಗವಹಿಸ್ತೀರಿ. ಅಂದ್ರೆ ಇಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ, ನೀವು ಆಗ್ಲೇ ಹೇಳಿದ ಹಾಗೆ ಮಂಗಳೂರಿನ ಮಂಗಳಾ ಸ್ಟೇಡಿಯಂ ಆಗಿರಲಿ ಅಥವಾ ಮತ್ತೊಂದು ನಮ್ಮ ಲೋಕಲ್ ಲೆವೆಲ್ಲಿನ ಒಂದು ಸ್ಥಳೀಯ ಮಟ್ಟದ ಸ್ಟೇಡಿಯಂಗಳು ಸಾಕಾಗುವುದಿಲ್ಲ ಅಂತಂದ್ರು, ಈ ಸಂದರ್ಭದಲ್ಲಿ ಎಲ್ಲಿಂದ ತರಬೇತಿಗಳನ್ನು ಮತ್ತೆ ಪಡಿತೀರಿ ನೀವು ಅಂತ? ಅಂದ್ರೆ ಈಗ ಮಂಗಳ ಸ್ಟೇಡಿಯಂ ಅಲ್ಲಿ ಮುಂಚೆ ಸಿಂಡರ್ ಟ್ರ್ಯಾಕ್ ಮಾತ್ರ ಇದ್ದದ್ದು, ಈಗ ಸಿಂಥೆಟಿಕ್ ಟ್ರ್ಯಾಕ್ ಇದೆ, ಅದೀಗ ಒಳ್ಳೇದು. ಈಗ ಅಥ್ಲೆಟ್ಸ್ ಗೆ ಯಾಕಂದ್ರೆ ಕಾಂಪಿಟೇಷನ್ಸ್ ನಾವು ಸಿಂಥೆಟಿಕ್ ಅಲ್ಲಿ ಇರೋದು, ನ್ಯಾಷನಲ್ ಮೀಟ್ ಮಡ್ಡಲ್ಲ ಸಿಂಡರ್ ಅಲ್ಲಿ ಆಗಲ್ಲ, ಸಿಂಥೆಟಿಕ್ ಟ್ರ್ಯಾಕ್ ಈಗ ಅದು ತುಂಬಾ ಬೆನಿಫಿಷಿಯಲ್ ಆಗುತ್ತೆ. ಮತ್ತೆ ಒಂದು ಟೆಕ್ನೋ ಮತ್ತೆ ಜಿಮ್ ಮಲ್ಟಿ ಜಿಮ್ ಇರಬೇಕು, ಈಗ ಮಂಗಳ ಸ್ಟೇಡಿಯಂ ಮಲ್ಟಿ ಜಿಮ್ ಅಷ್ಟು ಅಡ್ವಾನ್ಸ್ಡ್, ಸ್ವಲ್ಪ ಇಕ್ವಿಪ್ಮೆಂಟ್ಸ್ ಸ್ವಲ್ಪ ಇನ್ಕ್ರೀಸ್ ಆಗಬೇಕು. ಮತ್ತೆ ಈಗ ಬೇರೆ ಎಲ್ಲ ಇಕ್ವಿಪ್ಮೆಂಟ್ಸ್ ಇಸ್ ಓಕೆ, ಲೇಕಿನ್ ಬಟ್ ಟೆಕ್ನೋ ಜಿಮ್ದು ಜಿಮ್ ಅಲ್ಲಿ ಈಗ ಪಟೇಲ್ ಆಗಲಿ ಬ್ಯಾಂಗ್ಳೂರ್ ಆಗಲಿ ಜಿಮ್ ಎಲ್ಲ ತುಂಬ ಅಡ್ವಾನ್ಸ್ಡ್ ಆಗಿದೆ ಕಂಪೇರೆಬ್ಲಿ. ಸೊ ಈಗ ಮ್ಯಾಂಗ್ಳೂರಲ್ಲಿ ಸಿಂಥೆಟಿಕ್ ಬಂದಿದೆ, ಹಾಗೆ ಒಂದೊಂದು ಇಂಪ್ರೂವ್ ಆದ್ರೆ. ಈಗ ಸಿಂಥೆಟಿಕ್ ಟ್ರ್ಯಾಕ್ ಹಾಕಿದ್ರೆ ಸಾಕಾಗ್ತದೆ, ಇನ್ನೇನು ಬೇಕಾಗಿದೆ ಅಂತ ಹೇಳ್ತೀರಿ ಮಂಗಳೂರಿನ ಮಂಗಳಾ ಕ್ರೀಡಾಂಗಣಕ್ಕೆ? ಈಗ ಇಕ್ವಿಪ್ಮೆಂಟ್ಸ್ ಬೇಕು ಸರ್, ಈಗ ಹರ್ಡಲ್ಸ್ ಆಗಲಿ ಅಷ್ಟೇನು ಇಕ್ವಿಪ್ಮೆಂಟ್ಸ್ ಇಲ್ಲ, ನಾನು ಪ್ರಾಕ್ಟೀಸ್ ಮಾಡುವಾಗ ಅಷ್ಟೇನು ಇರಲಿಲ್ಲ, ಈಗ ಸ್ವಲ್ಪ ಇನ್ಕ್ರೀಸ್ ಆಗಿರ್ಬೋದು. ಆದರೆ ಒಂದು ಜಿಮ್ ಇರಬೇಕು, ಯಾಕಂದ್ರೆ ಈಗ ನಾವು ಅಥ್ಲೆಟ್ಸ್ ಅವರು ಆಲ್ವೇಸ್ ವಿ ಕಾಂಟ್ ರನ್ ಆನ್ ದ ಟ್ರ್ಯಾಕ್, ಸ್ಪೆಸಿಫಿಕ್ ಎಕ್ಸಸೈಸ್ ಮಾಡಬೇಕು, ಇಲ್ಲದ್ರೆ ಮಲ್ಟಿ ಜಿಮ್ ಎಕ್ಸಸೈಸ್ ಮಾಡಬೇಕು, ಸ್ಟ್ರೆಂತ್ಗಾಗಲಿ ಏನಾಗಲಿ ಮಲ್ಟಿ ಜಿಮ್ ಸ್ವಲ್ಪ ಅಡ್ವಾನ್ಸ್ಡ್ ಆಗಬೇಕು ಮಂಗಳ ಸ್ಟೇಡಿಯಂ. ಅದರ ಜೊತೆಗೆ ಕೋಚ್ಗಳು ಅಂದ್ರೆ ಈಗ ದಿನೇಶ್ ಕುಂದರ್ ಅವರವರ ವೈಯಕ್ತಿಕವಾದಂತಹ ಆಸಕ್ತಿಯಿಂದ ಅಲ್ಲಿ ಕೋಚ್ ಅನ್ನ ಮಾಡ್ತಾ ಇರುವಂತದ್ದು, ಇನ್ನು ಯಾರ್ಯಾರೋ ಒಂದಷ್ಟು ಕೋಚ್ಗಳು ಇದ್ರು ಕೂಡ ಅವರ ವೈಯಕ್ತಿಕವಾದಂತಹ ಒಂದು ಕ್ರೀಡಾ ಆಸಕ್ತಿಯಿಂದ ಅವರು ಮಾಡ್ತಾ ಇದ್ದಾರೆ ವಿನಃ, ಸರ್ಕಾರದಿಂದ ಕ್ರೀಡಾ ಇಲಾಖೆಯಿಂದ, ಯುವಜನ ಸೇವಾ ಇಲಾಖೆ ಇದೆ, ಕ್ರೀಡಾ ಇಲಾಖೆ ಇದೆ, ಮಂಗಳ ಕ್ರೀಡಾಂಗಣದಲ್ಲಿ ಇಂಥ ಸರ್ಕಾರದ ಮಟ್ಟದಿಂದ ತರಬೇತಿ ನೀಡುವವರು ಇಂಥ ಅವಕಾಶಗಳು ಇದೆಯಾ ಅಥವಾ ಬೇಕಾಗಿದೆಯಾ, ಹೇಗೆ? ಏನಿಲ್ಲ, ಈಗ ಇಲ್ಲ, ದಿನೇಶ್ ಸುಂದರ್ ಸರ್ ಅವರ ಫ್ರಮ್ ಹಿಸ್ ಓನ್ ದಿಸ್ ಥಿಂಗ್ ಹಿ ಇಸ್ ಕಮಿಂಗ್ ಅಂಡ್ ಗಿವಿಂಗ್ ದಮ್ ಟ್ರೈನಿಂಗ್, ಬೇರೆ ಕೋಚಸ್ ಯಾರು ಇಲ್ಲ. ಈಗ ತುಂಬಾ ಈಗ ಮ್ಯಾಂಗ್ಳೂರಿಂದ ತುಂಬಾ ಅಥ್ಲೆಟ್ಸ್ ಇಂಟರ್ನ್ಯಾಷನಲ್, ಈಗ ವಂದನಾ ರಾವ್ ಆಗ್ಲಿ, ವಂದನಾ ಶರ್ಮಗ ಅವರೆಲ್ಲರೂ ಅಲ್ಲಿ ಮ್ಯಾಂಗ್ಳೂರ್ ಅವರೇ. ಈಗ ನಮಗೆ ಮ್ಯಾಂಗ್ಳೂರಲ್ಲಿ ಈಗ ಒಳ್ಳೆ ಕೋಚ್ ಇದ್ರೆ, ಅಂದ್ರೆ ಈಗ ಜಸೆ ಲೈಕ್ ದಿನೇಶ್ ಸರ್ ಇಂಟ್ರೆಸ್ಟ್ ತೋರಿಸುವಾಗಿ ಬೇರೆ ಕೋಚ್ ಬಂದು ಇಂಟ್ರೆಸ್ಟ್ ತೋರಿಸಿದ್ರೆ ಮ್ಯಾಂಗ್ಳೂರ್ಲಿ ಇನ್ನೂ ಒಳ್ಳೆ ಅಥ್ಲೆಟ್ಸ್, ಟ್ಯಾಲೆಂಟೆಡ್ ಅಥ್ಲೆಟ್ಸ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತಲುಪಬಹುದು. ಎಸ್ ಎಸ್, ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇರುವಂತದ್ದು, ನೀವು ಚೈನಾ ಜೂನಿಯರ್ ಏಷ್ಯನ್ ನಲ್ಲಿ ಕಂಚು ತರ್ತೀರಿ, ಜೂನಿಯರ್ ಬೀಜಿಂಗ್ ನಲ್ಲಿ ಭಾಗವಹಿಸ್ತೀರಿ, ಶ್ರೀಲಂಕಾದಲ್ಲಿ ಮತ್ತೆ ಭಾಗವಹಿಸಿ ಅಲ್ಲಿ ನೀವು ಪದಕವನ್ನ ತರ್ತೀರಿ, ಇನ್ನು ಬೀಜಿಂಗ್ ಒಲಿಂಪಿಕ್ಸ್ ನಲ್ಲಿ ಮತ್ತೆ ಭಾಗವಹಿಸುವಂತ ಒಂದು ಅವಕಾಶವನ್ನ ನೀವು ಪಡೆದುಕೊಳ್ತೀರಿ, ಆಮೇಲೆ ಕಾಮನ್ವೆಲ್ತ್ ನಲ್ಲಿ ಭಾಗವಹಿಸ್ತೀರಿ, ಅಲ್ಲಿ ಬಹುಶಃ ಪದಕನ ನೀವು ತರ್ತೀರಿ. ಸೊ ಇಷ್ಟೆಲ್ಲ ಪದಕಗಳನ್ನು ತರ್ತಾ ಇರುವಾಗ ಈ ಎಲ್ಲ ಖರ್ಚುಗಳನ್ನ ಎಲ್ಲಿಂದ ಮೇಂಟೈನ್ ಮಾಡ್ತಾ ಇದ್ದೀರಿ? ಸರ್ಕಾರ ಏನಾದರೂ ಕೊಟ್ಟಿದೆಯಾ? ಕಳಿಸ್ಲಿಕ್ಕೆ ಹೌದು, ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ ಅಥವಾ ಕೆಲವೊಂದು, ಆ ಕಳಿಸೋದಕ್ಕಿಂತ ಮೊದಲು ಎಷ್ಟು ತಿಂಗಳ ಪ್ರಾಕ್ಟೀಸ್ ಇರ್ತದೆ ನಿಮಗೆ
ಸರ್, ನಾವೀಗ ಕ್ಯಾಂಪಸ್ ಕ್ಯಾಂಪ್ ಅವರಿಗೆ ಪ್ರಾಕ್ಟೀಸ್ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಇರುತ್ತೆ. ಈಗ ನಾವು ಹೊರಗೆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಪ್ರೈಸ್ ಕಾಸ್ಟ್ ಎಲ್ಲ ಅವರೇ ನೋಡ್ಕೊಳ್ತಾರೆ. ನಾನು ಯೂತ್ ಕಾಮನ್ವೆಲ್ತ್ ಅಲ್ಲಿ ಮೆಡಲ್ ಬರುವಾಗ ಕರ್ನಾಟಕ ಗವರ್ಮೆಂಟ್ ಅವರು ಕ್ಯಾಶ್ ಅವಾರ್ಡ್ ಕೊಟ್ಟಿದ್ರು, ಮತ್ತೆ ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ಈಗ 2013 ಅಲ್ಲಿ ಇದ್ದು ಆಗೂ ಕರ್ನಾಟಕ ಕ್ಯಾಶ್ ಅವಾರ್ಡ್ ಕೊಟ್ಟಿದ್ರು. ಎಸ್, ಅಷ್ಟೇ, ಬೇರೆ ಎಲ್ಲೂ ಕೂಡ ನಿಮಗೆ ಅಂದ್ರೆ ನೀವು ಈಗ ಒಮ್ಮೆ ನೀವು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೆಟಿಕ್ಸ್ ನಲ್ಲಿ ಭಾಗವಹಿಸಿದ ಕೂಡಲೇ ಸರ್ಕಾರ ನಿಮ್ಮನ್ನ ಗಮನಿಸಿ, ಸೊ ಇವರನ್ನ ಮುಂದಿನ ಈ ರೀತಿಯಾಗಿ ಇವರನ್ನ ನಾವು ಅಥ್ಲೆಟಿಕ್ಸ್ ಆಗಿ ಇವರನ್ನ ಮಾರ್ಪಡಿಸಬಹುದು, ಒಳ್ಳೆ ಟ್ಯಾಲೆಂಟ್ ಇದ್ದಾರೆ, ಈ ರೀತಿಯಾದಂತ ಗಮನ ಹರಿಸುವಂತ ಕೆಲಸವನ್ನು ಮಾಡಲಾಗ್ತಾ ಇದೆಯಾ ಅಂತ ಅನ್ನೋದು? ಇಲ್ಲ ಇಲ್ಲ, ಹಾಗೇನಿಲ್ಲ. ಯಾಕಂದ್ರೆ ನಾ 2010 ಸೀನಿಯರ್ ಕಾಮನ್ವೆಲ್ತ್ ಆಗೋ ಅವರಿಗೆ ಕ್ಯಾಶ್ ಅವಾರ್ಡ್ ಅನೌನ್ಸ್ ಮಾಡಿದ್ರು. ಆದ್ರೆ ಯೂತ್ ಕಾಮನ್ವೆಲ್ತ್ ಗೇಮ್ಸ್ ಅಂದ್ರೆ ಅಷ್ಟೇನು ಗಮನ ಇದಾಗ್ಲಿಲ್ಲ. ಅಲ್ಲಿ ಕ್ಯಾಶೇ ಮುಖ್ಯ ಆಗುದು ಅಂತ. ಕ್ಯಾಶ್ ಅಂದ್ರೆ ಕ್ಯಾಶ್ ಮುಖ್ಯ ಅಲ್ಲ ಸರ್, ಅದು ಮಾತ್ರ ಅದು ಕೊಟ್ಟರು ನಮಗೆ ಒಂದು ಯೂಸ್ಫುಲ್ ಆಗುತ್ತೆ. ಈಗ ನಾವು ನಮ್ಮ ಈ ಸ್ಪೈಕ್ಸ್ ಆಗ್ಲಿ ಶೂ ಆಗ್ಲಿ ನಮ್ಮ ಖರ್ಚಿಂದ ನಾವು ನೋಡ್ಕೊಳ್ತಿದ್ದೇವೆ ಅಷ್ಟೇನು. ಸರ್ಕಾರವೇ ಕೊಡಬೇಕು ಅಥವಾ ಯಾರು ಒಂದು ಇಲ್ಲದ್ರೆ ಸ್ಪಾನ್ಸರ್ಶಿಪ್ ಮುಂದೆ ಬರಬೇಕು ನಮಗೆ. ಈಗ ಬೇರೆ ಕ್ರಿಕೆಟಿಗೆ ಹಾಕಿಗೆ ಇದ್ದಾಗೆ ಸಹಾರ ಆಗ್ಲಿ, ಹಾಗೆ ಅಥ್ಲೆಟಿಕ್ಸ್ ಗೆ ಒಂದು ಸ್ಪಾನ್ಸರ್ ಮುಂದೆ ಬರ್ತಿಲ್ಲ ನಮಗೆ ಸ್ಪಾನ್ಸರ್ಸ್. ಈಗ ಸರ್ಕಾರ ಗವರ್ಮೆಂಟ್ ಈಗ ತುಂಬಾ ಇಂಪ್ರೂವ್ ಆಗಿದೆ, ಮುಂಚೆ ಆಗಿಲ್ಲ. ಈಗ ಅಭಯಚಂದ್ರನ್ ಜೈನ್ ಸ್ವಂತ ಸರ್ ಅಲ್ಲಿಗೆ ಏರ್ಪೋರ್ಟ್ ಗೆ ಬಂದು ನಮ್ಮನ್ನು ರಿಸೀವ್ ಮಾಡಿದ್ರು, ಮತ್ತೆ ಅಲ್ಲಿ ಇಂಚೋನಿಗೆ ಬಂದೆ, ತುಂಬಾ ನಮಗೆ ತುಂಬಾ ಖುಷಿ ಆಯ್ತು. ಹೀಗೆ ಸ್ವಲ್ಪ ಬೇರೆ ಇದರಲ್ಲಿ ನಮಗೂ ಒಳ್ಳೆ ಫೆಸಿಲಿಟೀಸ್ ಕೊಟ್ರೆ, ಈಗ ಹೊರಗೆ ಟ್ರೈನಿಂಗ್ ಗೆ ಕಲ್ಸ್ಲಿಕ್ಕೆ ಅವರು ಫೆಸಿಲಿಟೀಸ್ ಕೊಟ್ಟರೆ ನಮಗೆ ಒಳ್ಳೆ ಯೂಸ್ಫುಲ್ ಆಗುತ್ತೆ. ಮುಂದೆ ಬರೋ ಒಲಿಂಪಿಕ್ಸ್ ಅಲ್ಲಿ ನಾವು ಮೆಡಲ್ ತರೋ ಚಾನ್ಸಸ್ ಇರ್ಬೋದು. ಎಸ್ ಎಸ್, ಅಂದ್ರೆ ಒಳ್ಳೆ ಬೆಂಬಲ ಸಿಕ್ಕಿದಾಗ ಮತ್ತೆ ನಿಮಗೆ ಬೇಕಾದಂತ ಈ ಸಲಕರಣೆಗಳು, ಮೆಟೀರಿಯಲ್ಸ್ ನೀವು ಹೇಳ್ತಾ ಇರುವಂತದ್ದು ಬಹಳ ಮುಖ್ಯವಾಗಿ, ಈ ಮೆಟೀರಿಯಲ್ಸ್ಗಳು ನಿಮಗೆ ಅಗತ್ಯ ಇರ್ತದೆ. ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದ್ರೆ ನೀವು ಇಲ್ಲಿನ ಲೋಕಲ್ ಲೆವೆಲ್ ಅಲ್ಲಿ ಹಾಕುವಂತ ಮೆಟೀರಿಯಲ್ಸ್ ಬಳಕೆ ಮಾಡಿಕೊಂಡ್ರೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ, ಅಲ್ಲಿ ಓಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೆಲ್ಲ ಇಲ್ಲದೇನು ಕೂಡ ನಮ್ಮ ಭಾರತದ ಕ್ರೀಡಾಪಟುಗಳಲ್ಲಿ ಇಷ್ಟು ಇಂಥ ಒಂದು ಸಾಧನೆ ಮಾಡ್ತಾರೆ ಅನ್ನುವಂಥದ್ದು ಬಹಳ ಗ್ರೇಟ್ ಅಂತಾನೆ ತೆಗೆದುಕೊಳ್ಬೇಕು. ಬಹುಶಃ ಸರ್ಕಾರಗಳು ಈ ಬಗ್ಗೆ ಚಿಂತನೆ ನಡೆಸಬೇಕಾಗಿರುವುದು ಅಂಥದ್ದು ಈಗಾಗಲೇ ಪೂಮ ಅವರು ಹೇಳಿದ್ದಾರೆ. ಅಂದರೆ ಸರ್ಕಾರದಿಂದ ಅವರು ಬಯಸುವಂಥದ್ದು ಕೇವಲ ಹಣ ಅಂತ ಅನ್ನೋದು, ಕೇವಲ ಹಣಕ್ಕೋಸ್ಕರ ಅಂತಲ್ಲ, ಅದಕ್ಕಿಂತ ಬಹಳ ಮುಖ್ಯವಾಗಿ ಬಹಳ ಖರ್ಚುಗಳಿವೆ, ಇದೆಲ್ಲವನ್ನ ಮೇಂಟೈನ್ ಮಾಡಬೇಕಾಗ್ತದೆ. ಇದು ಯಾವುದಕ್ಕೂ ಕೂಡ ಸಹಾಯ ಸಿಗ್ತಾ ಇಲ್ಲ ಅಂದ್ರೆ ಒಂದಾ ಸರ್ಕಾರ ಇದನ್ನ ಒದಗಿಸಿ ಕೊಡಬೇಕು ಅಥವಾ ಅವರಿಗೆ ಹಣಕಾಸಿನ ನೆರವನ್ನು ಕೊಡಬೇಕಾಗಿದೆ ಅಂತ ಅನ್ನುವಂಥದ್ದು. ಒಂದು ಸಣ್ಣ ಬ್ರೇಕ್ ತಗೊಳ್ತಾನೆ, ಬ್ರೇಕ್ ನಂತರ ಮತ್ತೆ ಎಂ ಆರ್ ಪೂಮ ಅವರ ಜೊತೆಗಿನ ಸಂವಾದ ಮುಂದುವರೆದಿದೆ.